ಅಯೋಧ್ಯೆಯ ಶ್ರೀ ರಾಮಲಲ್ಲಾ ದರ್ಶನಕ್ಕೆ ತೆರಳಿದ ರಾಮ ಭಕ್ತರು. ಇಂದು ಬೆಳಗ್ಗೆ ಅರಸೀಕೆರೆ ರೈಲ್ವೆ ನಿಲ್ದಾಣದಲ್ಲಿ ಹಾಸನ ಜಿಲ್ಲೆಯಿಂದ 421 ರಾಮ ಭಕ್ತರು ಅಯೋಧ್ಯ ಬಾಲರಾಮನ ದರ್ಶನ ಪಡೆಯುತ್ತಿದ್ದಾರೆ ಎಂದು ಹಾಸನ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಮಿತ್ ಶೆಟ್ಟಿ ಬೇಲೂರು ಜಗದೀಶ್, ಜಿವಿಟಿ ಬಸವರಾಜ್, ವಿಜಯ್ ಕುಮಾರ್, ಅವಿನಾಶ್ ನಾಯ್ಡು, ಚೇತನ್ ಜೈನ್, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ರಮೇಶ್ ಶಿವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿಗಳು ಈಗಾಗಲೇ ಒಂದು 12 ದಿವಸದಿಂದ ಜನವರಿ 22 ಲೋಕಾರ್ಪಣೆಗೊಂಡಂತ ಭವ್ಯವಾದ ರಾಮ ಮಂದಿರಕ್ಕೆ ಹಾಸನದ ಯಾತ್ರಾರ್ಥಿಗಳು ಇಲ್ಲೆಲ್ಲ ಒಟ್ಟೆಯಾಗಿ ಸೇರಿ ಎಲ್ಲ ತಾಲೂಕಿನಿಂದ ಅರಸೀಕೆರೆಗೆ ಆಗಮಿಸಿ ಇಲ್ಲಿಂದ ಪ್ರಯಾಣವನ್ನು ಬಳಸ್ತಿದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಶುಭಾಶಯನ್ನು ಹರಸಿಸ್ತಾ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರಣ್ಣನವರು ಒಂದು ಈ ಒಂದು ಸಂಘಟನೆಗೆ ಮುಂಚೂಣಿಯನ್ನು ನಿಂತು ಎಲ್ಲ ಸುವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ ಇದಕ್ಕೆ ಯಾತ್ರಾರ್ಥಿಗಳಿಗೆ ಎಲ್ಲ ಯೋಜನೆಗಳನ್ನು ಭಾಳ ವ್ಯವಸ್ಥಿತವಾಗಿ ಆಯೋಜಿಸಿದ್ದು ಯಾತ್ರಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅವ್ಯವಸ್ಥೆ ಆಗದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಾವು ಸೇರಿದಂಥ ಎಲ್ಲ ನಮ್ಮ ಯಾತ್ರಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರ್ತಾ ವಿಶೇಷವಾಗಿ ಪತ್ರಿಕೋದ್ಯಮದವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ಇರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಹಾಸನದ ಎಲ್ಲ ತಂಡದವರಿಗೂ ಕೂಡ ನಾವು ಎಲ್ಲ ಮಂಡಲದ ಪರವಾಗಿ ಇಲ್ಲಿ ಯಾತ್ರಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಬೆಳಗ್ಗೆ ಬಂದು ಸಿದ್ದೇಶ್ ನಾಗೇಂದ್ರಪ್ಪನವರು ಬೇಗ ಬಂದು ಎಲ್ಲ ಯಾತ್ರಾರ್ಥಿಗಳನ್ನು ಮಾತಾಡಿಸಿ ಅವ್ರಿಗೆ ಶುಭ ಕೊಡ್ತಾ ಇದ್ದಾರೆ. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ. ಈಗ ಕೂಡ ನಮ್ಮ ಬಸವಣ್ಣ ಅವರು ಬಂದಿದ್ದಾರೆ, ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇವೆ. ಹಾಸನ ಜಿಲ್ಲೆಯಿಂದ 421 ಯಾತ್ರಾರ್ಥಿಗಳು ಹೊರಟಿರುವಂತ ಒಂದು ಸುಸಂದರ್ಭ. ಇವರಿಗೆ ಮುಂದಿನ ಎಲ್ಲ ದಿನಗಳ 6-7 ದಿನಗಳ ಪ್ರವಾಸದಲ್ಲಿ ಎಲ್ಲ ರೀತಿಯ ಸುವ್ಯವಸ್ಥೆಯನ್ನ ವಿಶೇಷವಾಗಿ ಆಯೋಜಿಸಲಾಗಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಅವ್ಯವಸ್ಥೆಗಳು ಆಗದೇ ಇರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಪತ್ರಿಕೋದ್ಯಮಗಳು ನಮಗೆ ಬೆಳಗ್ಗೆ 5:00 ನಾನು ನೋಡ್ತಾ ಇದ್ದೀನಿ ರೈಲ್ವೆ ಸ್ಟೇಷನಲ್ಲಿ ಯಾತ್ರಾರ್ಥಿಗಳ ಹುಮ್ಮಸ್ಸನ್ನು ವಿಶೇಷವಾಗಿ ನೀವು ಕವರ್ ಮಾಡಿ ಅದನ್ನು ವಿತರಿಸ್ತಿರೋದು ಬಹಳ ಅಭಿನಂದನಾ ಪೂರ್ವಕವಾಗಿ ನಿಮಗೆ ಹಾರೈಸ್ತೇನೆ. ಸಿದ್ದೇಶ್ ನಾಗೇಂದ್ರ, ಜಿಲ್ಲಾಧ್ಯಕ್ಷರು ಹಾಸನ. ಈ ಒಂದು ಪ್ರವಾಸಕ್ಕೆ ಶುಭ ಕೊರಲು ನಮ್ಮ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರನವರು ಬಂದಿದ್ದಾರೆ. ಅವರಿಗೆ ಮತ್ತೆ ನಮ್ಮ ಜಗದಿ ಸಿದ್ದೇಮನಿ ಸರ್ ಅವರು ನಮ್ಮ ಪ್ರಸನ್ನಣ್ಣನವರು ಅಮಿತ್ ಶೆಟ್ಟಿ ಅದೇ ರೀತಿ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ನಮ್ಮ ಪದಾಧಿಕಾರಿಗಳಿಗೆ ಅಭಿನಂದನೆಗಳು. ಕರ್ನಾಟಕದಿಂದ 35,000 ಜನ ರಾಮ ಭಕ್ತರು ಅಯೋಧ್ಯೆಗೆ ಹೋಗುವಂತವರಿದ್ದಾರೆ. ಕರ್ನಾಟಕದಿಂದ ಮೊದಲನೇ ಟ್ರೈನು ಇವತ್ತು ತುಮಕೂರಿನಿಂದ ಪ್ರಾರಂಭವಾಗಿ ಇವತ್ತೀಗ ಅರಸೀಕೆರೆಗೆ ಬಂದಿದೆ. ಮುಂದೆ ಕಡೂರು ಬೀರೂರಿನಲ್ಲಿ ಹತ್ತಿಸಿಕೊಂಡು ಈ ರೈಲು 9 ಅಯೋಧ್ಯೆಯನ್ನು ಬರುತ್ತೆ. ಕರ್ನಾಟಕದ ಮೊದಲನೇ ರಾಮ ಭಕ್ತರು ಇದೇ ರೈಲಿನಲ್ಲಿ ಹೋಗುವಂತವರಿದ್ದಾರೆ. ಹೀಗಾಗಿ ಅಯೋಧ್ಯೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿರುವಂತಹ ಈ ಭವ್ಯವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ರಾಮ ಮಂದಿರ ದರ್ಶನಕ್ಕೆ ಹೋಗ್ತಾ ಇರುವಂತ ಎಲ್ಲ ರಾಮ ಭಕ್ತರಿಗೆ ಶುಭವನ್ನ ಹಾರೈಸ್ತಾ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಶ್ರೀರಾಮ. ಅಯೋಧ್ಯಾಪತಿ ಶ್ರೀರಾಮಚಂದ್ರ.